ಬೆಳಿಗ್ಗೆ ನಾಲ್ಕು ಗಂಟೆಗೆ ಹೇಳ್ತಾ ಇದ್ದಾರೆ ದರ್ಶನ್ ಎದ್ದುಬಿಟ್ಟು ಒಂದು ಕೊಟ್ಟಿಗೆ ದನದ ಕೊಟ್ಟಿಗೆ ಅಲ್ಲಿ ಹೋಗಿ ಎಲ್ಲ ಗಂಜಲೆಲ್ಲ ತೆಗೆದು ಹಾಲು ಕರೆದು ಮಾರೋದು ಫಸ್ಟ್ ಆತನ ಗಾಡಿ ಯಾವುದು ಟಾಟಾ ಶಿಹಾರ ಆ ಲೂನಾ ಸಾಮಾನ್ಯವಾಗಿ ಮೈಸೂರಿನ ಸ್ಟ್ರೈಟ್ ರಸ್ತೆಯಲ್ಲಿ ಹೋಗಿದ್ದೇ ಇಲ್ಲ ಎಲ್ಲಿ ಇಳಿ ಜಾರಿದೆ ಅಲ್ಲಿ ಮಾತ್ರ ಹೋಗೋದು ಟಾಟಾ ಶಿಹಾರ ಲೂನಾ ಸೈಕಲ್ ಈಗೆಲ್ಲ ಬಂದಿದೆ ರೇಮ ಸ್ವಾಮಿ ಸಾಚ ಅಂತಲ್ಲ ಇದಕ್ಕೆಲ್ಲ ಅದು ಅವನೇ ಒಂದು ಕಾಲ್ ಮಾಡಿದ ಚಿತ್ರದುರ್ಗದ ಎಸ್ ಪಿಗ ಹೇಳಿದರೆ ಉಳಿದಿದೆಲ್ಲ ಅವನು ಅವನು ಅದರಿಂದ ಹೆಚ್ಚಾಗಿ ಇಡೀ ಜಗತ್ತೇ ಹೇಳ್ಕೊಂಡು ಬರ್ತಿದ್ದ ದರ್ಶನ್ ಫೋನ್ ಮಾಡಿದ್ರು ನನಗೆ ಅಂತ ಮತ್ತೆ ಫೋನ್ ಮಾಡಿದರು ಅಣ್ಣ ಸಲ ಬರಬೇಕು ಆಫೀಸಿಗೆ ಅಲ್ಲಿ ಚಾಮರಾಜಪೇಟೆ ಕಲಾವಿದ ಸಂಘ ಇದೆಯಲ್ಲ ಆಚೆ ಅಲ್ಲಿ ವಿಜಯ ಕರ್ನಾಟಕ ಆಫೀಸು ಬಂದರು ಅಂದರು ನನ್ನ ಎದುರು ಕೂತ್ಕೊಂಡ್ರು ಕೂತ್ಕೊಂಡ್ರೆ ಅವರು ನಿತ್ ನಾನು ನಿಂತಂಗೆ ಕೂತ್ಕೊಂಡ್ರೆ ನಾನು ನಿಂತಂಗೆ ಹೇಳ ನಾನು ಒಂದ್ಸಲ ಸ್ವಲ್ಪ ಹೊರಗೆ ಬನ್ನಿ ಅಯ್ಯೋ ಏನಪ್ಪ ಹೊರಗೆ ಹಾಕಿ ಬರ್ಬೇಕು ಬಂದೆ ಒಂದು ಹಳೆಯ ಗಾಡಿ ತೋರಿಸ್ ಇದು ಟಾಟಾ ಸಿಯಾರ ಗಾಡಿ ಸೆಕೆಂಡ್ ಹ್ಯಾಂಡ್ ಗಾಡಿ ಇದು ನಾನು ಪರ್ಚೇಸ್ ಮಾಡಿದ ನಾನು ಸ್ವಂತ ದುಡ್ಡಿಂದ ಅಂತ ಓಕೆ ಎಷ್ಟು ಖುಷಿ ಖುಷಿ ನಿಮ್ಮ ಹತ್ರ ಅದಕ್ಕಿಂತ ಬೇರೆ ಏನೂ ಇಲ್ಲ ಯಾವ ಆಟ ಮಾಡ್ತಾರೆ ಹಾಗೆ ಸ್ವೀಟ್ ಎಲ್ಲ ತರೋದು ಸೀದಾ ಒಳಗೆ ಹೋದ್ವಿ ಎಲ್ಲ ಸ್ಟಾಫ್ ಸ್ಟಾಫಿಗೆ ಸ್ವೀಟ್ ಹ್ಞೂ ಕೊಟ್ಟು ಎಡಿಟ್ ಆ ವಿಶ್ವೇಶ್ವರ ಭಟ್ ಹ್ಞೂ ಅವ್ರ ಮಾತಾಡಿ ಅದು ಆ ಫೋಟೋ ಎಲ್ಲ ನನ್ನ ಹತ್ರ ಈಗಲೂ ಇದೆ ನೆನಪಿಗೆ ಇಟ್ಟಿದ್ದೇನೆ ನನಗೆ ಅದು ಬೇಕು ಮರೆಯದದು ಅಂಥ ಸೂಪರ್ಸ್ಟಾರ್ ನಮ್ಮ ಹತ್ರ ಬಂದಿದ್ದರು ಅಂಥೇಳಿ ಇಟ್ಕೊಳ್ಕೊಂಡು ಫೋಟೋ ಇಟ್ಟಿದ್ದೇನೆ ಅಲ್ಲಿ ಸ್ವೀಟ್ ಕೊಟ್ಟರು ಅವರು ಆಶೀರ್ವಾದ ಮಾಡಿದ್ದರು ಹೊರಗೆ ಹೋದರು ಇದು ಫಸ್ಟ್ ಆತನ ಗಾಡಿ ಯಾವುದು ಟಾಟಾ ಶಿಆರ್ ಇದರಿಗಿಂತ ಹಿಂದೆಗೆ ಹೋಗ್ತೇನೆ ವಾಪಸ್ಸು ಈ ತರ ಇರ್ತದೆ ಫ್ಲಾಶ್ ಬ್ಯಾಕ್ ಇಲ್ಲಿಗೆ ಬರೋದು ಅಲ್ಲಿಗೆ ಹೋಗೋದು ಎಲ್ಲ ಇರ್ತದೆ ಬಟ್ ಒಂದು ಫ್ಲೋ ಇರ್ತದೆ ಓಕೆ ಆಗ ಆ ಕಾಲದಲ್ಲಿ ಮೈಸೂರಲ್ಲಿರುವಾಗ ತೂಗುದೀಪ ಸಮ್ಮ ಹ್ಞೂ ಶ್ರೀನಿವಾಸ್ ಮನೆಯಲ್ಲಿ ಯಾರೂ ಗತಿ ಇಲ್ಲ ಯಾರಂದ್ರೆ ಯಾರೂ ಗತಿ ಇಲ್ಲ ಸಿನಿಮಾಕ್ಕೆ ಬರೋಕೆ ಮುಂಚೆ 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 ಬರಬಾರ್ದು ಅಂತ ಶ್ರೀನಿವಾಸ್ ನಾನು ಪಟ್ಟಪಾಡು ನನ್ನ ಮಕ್ಕಳು ಅನುಭವಿಸ್ಬಾರ್ದು ಅಂತ ಬೆಳಿಗ್ಗೆ ನಾಲ್ಕು ಗಂಟೆಗೆ ಹೇಳ್ತಾ ಇದ್ದ ದರ್ಶನ್ ಎದ್ದುಬಿಟ್ಟು ಒಂದು ಕೊಟ್ಟಿಗೆ ದನದ ಕೊಟ್ಟಿಗೆ ಅಲ್ಲಿ ಹೋಗಿ ಎಲ್ಲ ಗಂಜಲೆಲ್ಲ ತೆಗೆದು ಹಾಲು ಕರೆದು ಮಾರೋದು ಯಾವುದರಲ್ಲಿ ಕೇನಿದೆ ಅಲ್ಲ ಸೈಕಲ್ನ ಹ್ಯಾಂಡ್ಲ್ ಸೈಕಲ್ ಸೈಕಲ್ನ ಹ್ಯಾಂಡ್ಲಲ್ಲಿ ಇಟ್ಟು ಪ್ರತಿ ಮನೆಗೆ ಹೋಗಿ ಹಾಲು ಮಾರ್ತಾ ಇದ್ದ ವ್ಯಕ್ತಿ ಈತ ಸೈಕಲ್ ಆಯಿತಾ ನೆಕ್ಸ್ಟ್ ಲೂನಾ ಒಂದು ಫ್ರೆಂಡ್ ಅಣಜಿ ನಾಗರಾಜ್ ಇದ್ದಾರೆ ಹೌದು ಕ್ಯಾಮರಾ ಡೈರೆಕ್ಟರ್ ಫೌಂಡೇಶನ್ ಎಲ್ಲ ಮತ್ತು ಆಗಿದ್ದಾರೆ ಹೆಚ್ಚಾಗಿ ಪರಮ ದೋಸ್ತ್ ಲೂನಾ ಸಾಮಾನ್ಯವಾಗಿ ಮೈಸೂರಿನ ಸ್ಟ್ರೈಟ್ ರಸ್ತೆ ಹೋಗಿದ್ದೇ ಇಲ್ಲ ಎಲ್ಲಿ ಇಳಿ ಜಾರಿದೆ ಅಲ್ಲಿ ಮಾತ್ರ ಹೋಗುದು ಯಾಕೆಂದ್ರೆ ಪೆಟ್ರೋಲ್ಗೆ ದುಡ್ಡಿಲ್ಲ ಇಂಜಿನ್ ಆಫ್ ಓಕೆ ದರ್ಶನ ಆ ಮುಖಾನು ನಾನು ನೋಡಿದ್ದೀನಿ ಅಂದ್ರೆ ಸೈಕಲ್ನಿಂದ ಲೂನಾ ಲೂನದಿಂದ ಈಗ ಟಾಟಾ ಶಾರ ಆಯ್ತಾ ಒಂದು ದಿವಸ ಮತ್ತೆ ಇಲ್ಲಿಗೆ ಬರ್ತೀನಿ ಇತ್ತೀಚೆಗೆ ಒಂದು ಒಂದು ವರ್ಷ ಎರಡು ವರ್ಷ ಏನೋ ಆಯಿತು ಕಲಾವಿದರ ಸಂಘದಲ್ಲಿ ಒಂದು ಫಂಕ್ಷನ್ ದರ್ಶನ್ ಫಂಕ್ಷನ್ ಅದು ಮುಗಿಸ್ಕೊಂಡು ದರ್ಶನ್ ನಾನು ನಾನು ಹೊರಗೆ ಬಂದೆ ದರ್ಶನಲ್ಲಿ ಇಬ್ಬರು ಭೇಟಿ ಆಯಿತು ಅಲ್ಲಿ ಭೇಟಿ ಆದ ಕೂಡ ನಾನು ಆ ಕಾಂಪೌಂಡ್ ಹೋದೆ ಅಲ್ಲಿ ನೆನ್ಪಿದೆಯಾ ದರ್ಶನ್ ಅಂತೇಳಿ ಏನು ಗುರುಗಳ ನೀವು ಹೇಳ್ತೇನೆ ಅದು ನೆನಪಿಲ್ಲದೇ ಇರುತ್ತಾ ನನ್ನ ಫಸ್ಟ್ ಗಾಡಿ ಟಾಟಾ ಸಿಯಾರ ತಂದು ತೋರಿಸಿದ್ದು ನಿಮಗೆ ಅದು ನೆನಪಿ ಇದೆ ಅಂತೆ ಹೋ ಹಾಗಿದ್ರೆ ಯಾವ ಸ್ಟಾರು ಸೂಪರ್ ಸ್ಟಾರ್ ಆದರೂ ಕೂಡ ಹಳೆದನ್ನು ಮರಿಯಲ್ಲ ಅಂತ ನನಗೊಂದು ಗ್ಯಾರಂಟಿ ಆಯಿತು ಅಂತ ನಾನು ಯೋಚನೆ ಮಾಡ್ತಾ ಇರುವಾಗ ಲ್ಯಾಂಬರ್ಗೆ ಬಂತ ಅಲ್ಲಿ ಎದುರು ನಮ್ಮದೊಂದು ಟಾಟಾ ಶಿಯಾರ ಲೋನಾ ಸೈಕಲ್ ಈಗ ಲ್ಯಾಂಬರ್ಗಿನಿ ಗುರುಗಳೇ ಬರ್ತೀನಿ ನನಗೆಲ್ಲೋ ಫಂಕ್ಷನ್ಗೆ ಹೋಗ್ಬೇಕು ಅಂತ ಕೂತ್ಕೊಂಡು ರಂಗಿ ಅಂತ ಹೊರಟೆ ಬಿಟ್ರು ಇದೆಲ್ಲ ನನ್ನ ಎದುರೇ ನಡೀತಾ ಇರುವ ಘಟನೆಗಳು ದೃಶ್ಯಗಳು ಅಂದರೆ ಅವ್ರ ಬೆಳವಣಿಗೆ ಬೆಳವಣಿಗೆ ಸೈಕಲ್ ಇಂದ ಲ್ಯಾಂಬರ್ಗಿನವರೆಗೆ ಹೌದು ಲೈಫ್ ಇದೆಲ್ಲ ನೋಡಿದವನು ನಾನು ಆದ್ದರಿಂದ ಈಗ ನಡೆದಿರುವ ಘಟನೆ ಇದೆ ಅಲ್ಲ ಅದನ್ನು ಗ್ರಹಿಸ್ಕೊಂಡ್ರೆ ಅಲ್ಲಿರುವ ದರ್ಶನ್ಗಿಂತ ಹೆಚ್ಚು ಅಯ್ಯೋ ಕಳ್ಕೊಂಡ್ಬಿಟ್ನಲ್ಲಪ್ಪ ಅಂತ ಅನಿಸುತ್ತೆ ನನಗೆ ವೈಯಕ್ತಿಕವಾಗಿ ಒಂದು ಬೇಜಾರ ಇನ್ನೊಂದು ತುಂಬ ಅನುಕಂಪ ತುಂಬ ತುಂಬ ಇನ್ನೊಂದು ಅವಶ್ಯಕತೆ ಇಲ್ಲದೆ ಏನಕ್ಕೆ ಅವ್ರು ಒಂದು ಕಾಲ್ ಮಾಡಿದ ಚಿತ್ರದುರ್ಗದ ಎಸ್ ಪಿಗೆ ಹೇಳಿದರೆ ಹೇಳಿದ್ರೆ ಉಳಿದಿದೆಲ್ಲ ಅವನು ಅವನು ಹೆಚ್ಚಾಗಿ ಇಡೀ ಜಗತ್ತೇ ಹೇಳ್ಕೊಂಡು ಬರ್ತಿದ್ದ ದರ್ಶನ್ ಫೋನ್ ಮಾಡಿದ್ರು ನನಗೆ ಅಂತೇಳಿ ಅಲ್ವಾ ಅಂತ ಸ್ಟಾರ್ ಅಲ್ವಾ ಉಳಿದಿದ್ದವನು ಅಲ್ಲಿ ಲಾಕಪ್ ಡೆತ್ ಆಗಲಿ ಎಂತದೇ ಆಗಿಲ್ಲ ಅದು ಅವನಿಗೆ ಸಂಬಂಧಪಟ್ಟಿದೆ ಇವ್ರಿಗೆ ಬೇಕಾಗಿತ್ತ ಹಾಗೆ ಅಂತ ಅವನು ಸಾಚ ಅಲ್ಲ ಹುಡುಗ ರೇಣುಕ ಸ್ವಾಮಿ ಸಾಚ ಅಂತಲ್ಲ ಇದಕ್ಕೆಲ್ಲ ಕಾರಣನೆ ಮರ್ಡರ್ ಅಂತಲ್ಲ ಹೇಳೋದಲ್ಲ ಆ ತಪ್ಪಿಗೆ ಈ ಶಿಕ್ಷೆ ದೊಡ್ಡ ಶಿಕ್ಷೆ ಇದು ಇದು ದೊಡ್ಡ ಶಿಕ್ಷೆ ಆ ಫೋಟೋ ನೋಡಿದ್ರೆ ಇದೆಯಲ್ಲ ಇಪ್ಪತ್ನಾಲ್ಕು ಫೋಟೋ ನನಗೆ ಯಾರು ಫೋರ್ ಹೋರ್ಡ್ ಮಾಡಿದ್ರು ಒಂದೊಂದು ನೋಡಿದಾಗ ಯಾರನ್ನೂ ಸೇರಿಸಿಲ್ಲ ಮನೆಯಿಂದ ಮನೆಯವರನ್ನ ಯಾರನ್ನೂ ಸೇರಿಸಿಲ್ಲ ಸುಮ್ಮನೆ ನೋಡ್ತಾ ಇದ್ದಾನೆ ಗಾಬರಿ ಆಗೋಯ್ತು ಈ ಥರನ ನಾನು ಹೆಚ್ಚು ಹಿಂಸೆ ಅಂದರೆ ನೋಡಿದ್ದು ಅಂಥದ್ದಲ್ಲಿ ಉಗುರು ಕೀಳೋದು ಹೌದಾ ಸಿನಿಮಾದಲ್ಲಿ ನೋಡಿ ಮ್ಯಾಕ್ಸಿಮಮ್ ನೋಡೋದು ಅದು ಕೇಳೋದ್ಲೇ ನಮಗೆ ಒಂಥರ ಅನಿಸಿತ್ತು ನೋಡೋಕ್ಕಾಗಲ್ಲ ಅವು ಆಗೋಲ್ಲ ಅಂತಲ್ಲಿ ಇದು ಆ ಮರ್ಮಾಂಗ ನಾವು ಟಿ ವಿಲಿ ನೋಡಿದ್ದೇನು ಮರ್ಮಂಗಕ್ಕೆ ಓದ್ದರು ಅಂತೇಳಿ ಅಲ್ಲ ಇದು ಅದಲ್ಲ ಓದ್ದಿದ್ದಲ್ಲ ಅಯ್ಯಪ್ಪ ಅದು ಎಷ್ಟು ಎಫೆಕ್ಟ್ ಆಗ್ತದೆ ನನಗಂತಲ್ಲ ಎಲ್ರಿಗೂ ಅಷ್ಟೆ ನೀವು ರೀಸರ್ಚ್ ಮಾಡೋದಕ್ಕೆ ನಿಂತರೆ ಅದು ನೆನಪಾದರೆ ರೀಸರ್ಚ್ ರೀ ಅಂತ ಫೋಟೋಗಳು ಯಾವ ಕಾರಣಕ್ಕೆ ಅಷ್ಟೊಂದು ಕೋಪ ಇತ್ತು ಅಲ್ಲ ದರ್ಶನ್ ಹೇಳೋ ಪ್ರಕಾರ ನಾನು ಆತನ ಎರಡು ಒದ್ದೆ ಆಮೇಲೆ ಊಟ ಮಾಡುವಂತೆ ಊಟ ಮಾಡ ದುಡ್ಡು ಕೊಟ್ಟೆ ಇದೇ ನಿಜ ಆಗಿದ್ರೆ ಎಸ್ ಎಸ್ ಉಳಿದಿದೆಲ್ಲ ಅವರು ನೋಡ್ತಾಯಿದ್ದಾರೆ ಮಾಡಿರೋ ತಪ್ಪು ಅಂತ ಹೇಳಿ ಇದೇ ನಿಜವಾಗಿದ್ರೆ ಹೇಗೆ ತನಿಖೆಯಿಂದ ಗೊತ್ತಾಗಬೇಕು ಅದಾಗಿದ್ರೆ ದರ್ಶನ್ ಬರ್ಲಿ ನೋಡೋಣ ಇದೆಲ್ಲ ಇದೆ ಇದೆಲ್ಲ ಬಹುಶಃ ಅವರು ದರ್ಶನ್ ಇದರಲ್ಲಿ ಜೈಲಿನ ಕೋಣೆಯಲ್ಲಿ ಕೂತ್ಕೊಂಡು ಕೂತ್ಕೊಂಡು ನಿಂತ್ಕೊಂಡು ಮಲ್ಕೊಂಡು ಅದು ಹೇಗಿದೆ ಅಂತ ನಮಗೆ ಐಡಿಯಾನೇ ಇಲ್ಲ ಸುಮ್ಮನೆ ಏನೋ ದಿಂಬು ಇಲ್ಲ ಅಂತ ಅದಿಲ್ಲ ನಿಂತಿದೆ ಅಂತ ಹೇಗೆ ಸಾಧ್ಯ ಜೀವನ ಅದ್ರಗಿಂತ ಹೆಚ್ಚಾಗಿ ಏನು ಮಾಡಿಬಿಟ್ಟೆ ಅಂತ ಅನ್ಸಲ್ವ ತನಿಗೆ ಅಲ್ಲ ಜೈಲಲ್ಲಿ ದಿಂಬಿಲ್ಲದೆ ಮಲಗೋದು ಅದು ಡೆಫಿನೆಟ್ಲಿ ಡಜನ್ ಬಾದರ್ ಅಂದ್ಕೊತೀನಿ ಯಾಕಂದರೆ ಫಾರ್ಮ್ ಹೌಸಲ್ಲಿ ಅವರು ಆ ಕೊಡಕೆಯಲ್ಲಿ ಅಲ್ಲೇ ಮಲಗಿರೋದನ್ನ ನೋಡಿದ್ದೀನಿ ಬಟ್ ಆದರೆಲ್ಲ ಜೀವನ ಆಗಿದೆ ಅಲ್ಲಿಗೂ ಇಲ್ಲಿಗೂ ಎಲ್ಲೋ ಒಂದು ಇದಿರುತ್ತಲ್ಲೇಷನ್ ಅನ್ನೋದು ಈ ಕಾರಣಕ್ಕಾಗಿ ಜೈಲು ಎಂಬ ಕಾರಣಕ್ಕಾಗಿ ಮಾಡಿರುವ ತಪ್ಪು ತಪ್ಪು ನೋಡಿ ಸಫರ್ ಆಗ್ತಾ ಇರೋದು ಮೂರು ಫ್ಯಾಮಿಲಿ ಒಂದು ರೇಣುಕಾ ಸ್ವಾಮಿ ಮನೆಯವರು ಎಲ್ರು ಈ ಕಡೆ ದರ್ಶನ್ ಅವರ ಪತ್ನಿ ಮಗ ಈ ಕಡೆ ಅವ್ರ ಪವಿತ್ರ ಅವರ ಮಗಳು ಎಲ್ಲರೂ ಸಫರ್ ಆಗ್ತಾ ಇದ್ದಾರೆ ಆಮೇಲೆ ಇವ್ರ ಜೊತೆ ಇರುವ ಬೇರೆ ಆರೋಪಿಗಳು ಅವರ ಏನೂ ಇಲ್ಲ ಅವರ ಗತಿ ಇಲ್ಲ ಈ ಬೆಂಗಳೂರಿಗೆ ಬಸ್ನಲ್ಲಿ ಬಂದು ಅಡ್ವೊಕೇಟನ್ನು ಅಪಾಯಿಂಟ್ ಮಾಡಲಿಕ್ಕೆ ಆಗಲ್ಲ ಅವರಿಗೆ ಬೇಕಾಗಿತ್ತಾ ಪ್ಲಸ್ ಕರ್ನಾಟಕ